ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಅತ್ಯಂತ ಒಂದು ಯಶಸ್ವಿ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ 1978ರಲ್ಲಿ ಏನು ಎಕ್ಸ್ಪ್ಯಾಂಡೆಡ್ ಲಿಬರೈಸೇಷನ್ ಪ್ರೋಗ್ರಾಮ್ ಶೆಡ್ಯೂಲ್ ಅಲ್ಲಿ ಶುರುವಾದಂತ ಈ ಪೋಲಿಯೋ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್, ತದನಂತರ 1978ರಿಂದ 1985ರ ನಡುವೆ ಸುಮಾರು ಶೇಕಡಾ 40ರಷ್ಟು ಮಕ್ಕಳಿಗೆ 5 ವರ್ಷದ ಒಳಪಟ್ಟ ಮಕ್ಕಳಿಗೆ ಲಸಿಕೆ ಹಾಕುವಲ್ಲಿ ಯಶಸ್ವಿಯಾಯಿತು. 1985ರಲ್ಲಿ ಯೂನಿವರ್ಸಲ್ ಇಮ್ಯುನೈಸೇಷನ್ ಶೆಡ್ಯೂಲ್, ಪೋಲಿಯೋ ವ್ಯಾಕ್ಸಿನೇಷನ್ ಶೆಡ್ಯೂಲ್ ನಲ್ಲಿ ಇನ್ನೂ ವ್ಯಾಪಕವಾಗಿ ನಾವು ಈ ಪೋಲಿಯೋ ವ್ಯಾಕ್ಸಿನ್ ಅನ್ನು ಭಾರತದಾದ್ಯಂತ ನಾವು ತರಬೇಕು ಅಂತಕಂತ ನಿಟ್ಟಿನಲ್ಲಿ ಭಾರತ ಸರ್ಕಾರ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಿನಲ್ಲೂ ಕೂಡ ಈ ಒಂದು ಪೋಲಿಯೋ ವ್ಯಾಕ್ಸಿನ್ ಅನ್ನು, ಪೋಲಿಯೋ ಲಸಿಕೆಯನ್ನು ಮಕ್ಕಳಿಗೆ ಕೊಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತು. 1995ರಲ್ಲಿ ನಮ್ಮ ಭಾರತವನ್ನು ಸಂಪೂರ್ಣವಾಗಿ ಪೋಲಿಯೋ ಮುಕ್ತ ರಾಷ್ಟ್ರವಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ನಿರ್ಣಯದೊಂದಿಗೆ ಅಂದಿನಿಂದ ಒಂದು ವ್ಯಾಪಕವಾದಂತಹ ಒಂದು ಪೋಲಿಯೋ ವ್ಯಾಕ್ಸಿನೇಷನ್ ಒಂದು ಆಂದೋಲನ ಶುರುವಾಯಿತು. ನಮ್ಮ ಭಾರತ ದೇಶದಲ್ಲಿ 2011ನೇ ಇಸವಿನಲ್ಲಿ ಕಟ್ಟಕಡೆಯ ಬಾರಿ ಒಂದು ಪೋಲಿಯೋ ಪಾಸಿಟಿವ್ ಪೋಲಿಯೋ ಕಂಡಂತಹ ಒಂದು ವರ್ಷ. ತದನಂತರ 2011ರಿಂದ ಇವತ್ತಿನವರೆಗೂ ಯಾವುದೇ ಒಂದು ರಿಪೋರ್ಟೆಡ್ ಪಲ್ಸ್ ಒಂದು ಪೋಲಿಯೋ ಕೇಸ್ ನಮ್ಮ ದೇಶದಲ್ಲಿ ರಿಪೋರ್ಟ್ ಆಗಿಲ್ಲ. 2014ರಲ್ಲಿ ವಿಶ್ವಸಂಸ್ಥೆ, ವಿಶ್ವ ಆರೋಗ್ಯ ಸಂಸ್ಥೆ ನಮ್ಮ ದೇಶವನ್ನು ಪೋಲಿಯೋ ಮುಕ್ತ ರಾಷ್ಟ್ರವಾಗಿ ಘೋಷಣೆ ಮಾಡಿತ್ತು. ನಿಜಕ್ಕೂ ಕೂಡ ವಿಶ್ವದಲ್ಲೇ ಅತ್ಯಂತ ಸಕ್ಸಸ್ಫುಲ್, ಯಶಸ್ವಿಯಾಗಿ ನಡೆದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಭಾರತದ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ಆದರೂ ಕೂಡ ನಾವು ಮುಂಜಾಗ್ರತಾ ಕ್ರಮವಾಗಿ ಇನ್ನೂ ಕೂಡ ನಾವು ಈ ಪೋಲಿಯೋ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಪಲ್ಸ್ ಪೋಲಿಯೋ ಅಂತಕ್ಕಂತ ಒಂದು ಧ್ಯೇಯದೊಂದಿಗೆ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಇದರಲ್ಲಿ ಎಲ್ಲಾ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಂಡು 5 ವರ್ಷದ ಒಳಪಟ್ಟ ಮಕ್ಕಳಿಗೆ ಇದು ತಪ್ಪದಲ್ಲೇ ತಾವು ಲಸಿಕೆ ಹಾಕಿಸಬೇಕು ಅಂತ ಹೇಳಿಬಿಟ್ಟು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತೇನೆ. ಎಲ್ಲರಿಗೂ ನಮಸ್ಕಾರ. ಆತ್ಮವೀಕ್ಷಕರೇ, ಇವತ್ತು ನಾವು ಶಿರಾ ತಾಲೂಕಿನ ಗಿಡನಹಳ್ಳಿ ಗ್ರಾಮದಲ್ಲಿದ್ದೀವಿ. ಗಿಡನಹಳ್ಳಿ ಗ್ರಾಮದಲ್ಲಿ ಕಳೆದ 2 ದಿನಗಳ ಮುಂಚೆ ರೈತರ ಹುಲ್ಲು ಬಣವೆಗಳಿಗೆ ಬೆಂಕಿ ಬಿದ್ದಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಶಾಸಕರಾದ ರಾಜೇಶ್ ಗೌಡರವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ರಂಗನಾಥಪ್ಪ ಅನ್ನೋರ ಒಂದು ಕಡಲೆ ಬಳ್ಳಿ, ರಾಗಿ ಬಳ್ಳಿ ಸೇರಿದಂತೆ ಲಕ್ಷ್ಮೀನಾರಾಯಣ ಅನ್ನೋರ್ದು ತೊಗರಿ ಬೆಳೆ 5 ಎಕರೆಯಷ್ಟು ನಾಶ ಆಗಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಶಾಸಕರಾದ ರಾಜೇಶ್ ಗೌಡರವರು ಸ್ಥಳಕ್ಕೆ ಭೇಟಿ ನೀಡಿ ಇವತ್ತು ರೈತರಿಗೆ ಹುಲ್ಲು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ದಿನ ಸ್ಥಳಕ್ಕೆ ಭೇಟಿ ನೀಡುವಂಥ ಶಾಸಕರಾದ ರಾಜೇಶ್ ಗೌಡರವರು ರೈತರಿಗೆ ಸಾಂತ್ವನ ಹೇಳಿ ಅವರಿಗೆ ಪರ್ಯಾಯವಾಗಿ ಒಂದು ಹುಲ್ಲು ಬಣವೆಯನ್ನು, ಹುಲ್ಲನ್ನು ಒಂದು ಲೋಣ ಹುಲ್ಲನ್ನು ಪರ್ಯಾಯ ಕೊಡುವ ಮೂಲಕ ಇವತ್ತು ರೈತರ ನೆರವಿಗೆ ಧಾವಿಸಿದ್ದಾರೆ. ಶಿರಾ ತಾಲೂಕಿನ ಗಿಡನಹಳ್ಳಿ ಗ್ರಾಮದಲ್ಲಿ ಕಳೆದ 2 ದಿನಗಳ ಮುಂಚೆ ಆಕಸ್ಮಿಕ ಬೆಂಕಿ ಅನಾಹುತದಿಂದ ಇಲ್ಲಿ 2-3 ಬಣವೆಗಳು ಬೆಂಕಿಗೆ ಆಹುತಿಯಾಗಿದ್ದು, ಈ ನಿಟ್ಟಿನಲ್ಲಿ ಇವತ್ತು ಭೇಟಿ ಮಾಡಿ ಇವತ್ತು ಪರ್ಯಾಯವಾಗಿ ಹುಲ್ಲು ಕೊಡುವಂತಹ ಒಂದು ಕಾರ್ಯವನ್ನು ಶಾಸಕರಾದ ರಾಜೇಶ್ ಗೌಡರು ಮಾಡ್ತಾಯಿದ್ದಾರೆ. ಎರಡು ದಿನಗಳ ಹಿಂದೆ ಆಕಸ್ಮಿಕವಾಗಿ ಬೆಂಕಿ ತೆಗ್ದು ನಮ್ಮ 2 ಹುಲ್ಲು ಬಡವೆ ಭಸ್ಮವಾಗಿದ್ದಾವೆ, ಸುಟ್ಟು ಹೋಗಿದ್ದಾವೆ ಸಂಪೂರ್ಣ. ಅದರಿಂದ ನಮ್ಮ ದನಕರುವಿಗೆ ಮೇವಿಲ್ಲದ ಕಾರಣ ಶಾಸಕರ ಗಮನಕ್ಕೆ ತಂದಿದ್ದಕ್ಕೆ ಶಾಸಕರು ನಮಗೆ ಮೇವನ್ನು ಒದಗಿಸಿಕೊಟ್ಟಿದ್ದಾರೆ. ಯಾವ ರೀತಿ ಅನಾಹುತ ಆಯಿತು? ಬೆಂಕಿ ಆಕಸ್ಮಿಕವಾಗಿ ಎಷ್ಟು ಅಷ್ಟು ಆಗಿತ್ತು ಸರ್? ನಮಗೆ ಸುಮಾರು ಒಂದು 100 ರಿಂದ 200 ನಾಶವಾಗಿದೆ. ಪರ್ಯಾಯವಾಗಿ ಅಷ್ಟು ಕೊಟ್ಟಿದ್ದಾರೆ, ಅಷ್ಟು ಕೊಟ್ಟಿದ್ದಾರೆ. ಶಾಸಕರು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಶಾಸಕರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ, ಅಭಿನಂದನೆ ಅವರಿಗೆ, ಅಭಿನಂದನೆ. ಶಿರಾ ತಾಲೂಕು ಗಿಡನಹಳ್ಳಿ ಗ್ರಾಮದಲ್ಲಿ ಸುಮಾರು 25 ಎಕರೆಯಿಂದ 30 ಎಕರೆವರೆಗೂ ಬೆಂಕಿ ಅನಾವಶ್ಯಕವಾಗಿ ಬೆಂಕಿ ತಗಲಿ ಇಲ್ಲಿ ತುಂಬ ತೊಗರಿ ಮತ್ತು ರಾಗಿ ಬೆಳೆಗೆ ತುಂಬ ಹಾನಿಕರವಾಗಿತ್ತು. ಮತ್ತು 3 ಹುಲ್ಬಣೆಗಳು ಸಂಪೂರ್ಣವಾಗಿ ಭಸ್ಮವಾಗಿದ್ವು. ಇದನ್ನು ಪರಿಶೀಲನೆ ಮಾಡೋಕ್ಕೆ ತುಂಬ ಮಾಜಿ ಶಾಸಕರಾದ ರಾಜೇಶ್ ಗೌಡರು, ಹಾಲಿ ಶಾಸಕರಾದ ರಾಜೇಶ್ ಗೌಡರು ಬಂದು
ಸೆಳಕ ಆಗಮಿಸಿ ಬಂದು ಇಲ್ಲಿ ನಮಗೆ ಪರಿಹಾರವನ್ನು ಒಂದು ಲೋಡ್ ರಾಗಿ ಕಡ್ಡಿಯನ್ನು ಕೊಟ್ಟಿದ್ದಾರೆ. ಆಕಸ್ಮಿಕವಾಗಿ ಇಲ್ಲಿ ಯಾರೋ ಸಾಮಾನ್ಯವಾಗಿ ಬೀಡಿಸಿದವರು ಯಾರೋ ಬೆಂಕಿ ಕಡ್ಡಿಗೆ ಹಾಕಿರ್ಬೋದು. ಆಕಸ್ಮಿಕವಾಗಿ ಅದಂಗೆ ಉರ್ಕೊಂಡು ಉರ್ಕೊಂಡು ಒಂದು ಮೂರು ಉಲ್ಬಣವೆ ಸುಮಾರು ಒಂದು 20 ಎಕರೆಯಷ್ಟು ತೊಗರಿ ರಾಗಿ ಸುಟ್ಟೋಗಿತ್ತು. ಅದನ್ನು ನಿನ್ನೆ ದಿನ ಮನೆ ಶಾಸಕರ ಗಮನಕ್ಕೆ ತಂದಾಗ ಅವರು ತಕ್ಷಣ ನಿನ್ನೆ ಅಸೆಂಬ್ಲಿ ಇದ್ದಿದ್ದರಿಂದ ರಾತ್ರಿ ಲೇಟಾಗಿ ಬಂದರು, ಕಟ್ಲಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ ಇವತ್ತು ಅವ್ರಿಗೆ ಪಾಪ ನಿನ್ನೆ ಹೇಳ್ತಿದ್ರು ನಮ್ಮ ಸ್ನೇಹಿತರ ರಂಗನಾಥಣ್ಣ, ಇವತ್ತು ನಮ್ಗೆ ಹಾಕೋದಕ್ಕೆ ಹುಲ್ಲೇ ಇಲ್ಲ ಸರ್ ಅಂತ. ಆ ಗಮನಕ್ಕೆ ತಂದಾಗ ಒಂದು ಲೋಡ್ ಹುಲ್ಲನ್ನು ಕೊಡಿಸಿ ಅವರಿಗೆ ಸರ್ಕಾರದಿಂದ ಕೊಡ್ತಕ್ಕಂಥ ಪರಿಹಾರವನ್ನು ಕೊಡಿಸೋದಕ್ಕೆ ಭರವಸೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಗ್ರಾಮದಲ್ಲಿ ಕಳೆದ ಒಂದು 2 ದಿನಗಳ ಹಿಂದೆ ಸಂಭವಿಸಿದ ಒಂದು ಬೆಂಕಿ ಅನಾಹುತದಲ್ಲಿ ನಮ್ಮ ರೈತ ಸಹೋದರರಾದ ಚಂದ್ರಣ್ಣ ಮತ್ತು ರಂಗನಾಥ್ ಅವರ ಏನು ಹುಲ್ಲಿನ ಬಣವೆ ಮತ್ತು ತೊಗರಿ ಮತ್ತು ಶೇಂಗಾ ಬೆಳೆಗಳು ಬೆಂಕಿ ಅನಾಹುತಕ್ಕೆ ತುತ್ತಾಗಿ ಏನು ಭಸ್ಮವಾಗಿತ್ತು ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಸರ್ಕಾರದ ಅಧಿಕಾರಿಗಳು ಕೃಷಿ ಇಲಾಖೆ ಅಧಿಕಾರಿಗಳಲ್ಲಿ ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಸರ್ಕಾರದಿಂದ ಅಗತ್ಯ ಪರಿಹಾರ ಏನು ಕೊಡಬೇಕು ಅದನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಅವರು ಕೊಟ್ಟಿದ್ದಾನೆ. ಈ ನಿಟ್ಟಿನಲ್ಲಿ ಆಗಲೇ ವಿಲೇಜ್ ಅಕೌಂಟೆಂಟ್ ಅವರು ಕೂಡ ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಅವ್ರಿಗೆ ವರದಿ ಸಲ್ಲಿಸಿ ತದನಂತರ ತಹಶೀಲ್ದಾರ್ ಅವರು ಕಚೇರಿಗೆ ಹೋದಮೇಲೆ ಅದನ್ನು ಸರ್ಕಾರದಿಂದ ಅವ್ರಿಗೆ ಏನು ಅನುಕೂಲಗಳಾಗಬೇಕು ಅದನ್ನು ಒದಗಿಸ್ಕೊಡುವ ನಿಟ್ಟಿನಲ್ಲಿ ನಾನು ತಹಶೀಲ್ದಾರ್ ಮೇಡಮ್ ಅವ್ರಿಗೆ ನಾನು ಸೂಚನೆ ನೀಡಿದ್ದಾನೆ. ಹುಲ್ಲಿನ ಬಣವೆ ಈಗ ದನಕರುಗಳಿಗೆ ಹುಲ್ಲಿನ ಬಣವೆ ಹುಲ್ಲು ಅಗತ್ಯ ಇರೋದ್ರಿಂದ ವೈಯಕ್ತಿಕವಾಗಿ ನಾನು ಇವತ್ತು ಅವ್ರಿಗೆ ಹುಲ್ಲಿನ ಬಣವೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಇವತ್ತು ಸರ್ಕಾರದಿಂದ ಕೊಡುವ ಖಂಡಿತವಾಗ್ಲೂ ಅವ್ರಿಗೆ ಏನು ಸವಲತ್ತುಗಳು ಬರಬೇಕು ಈ ಅನಾಹುತಕ್ಕೆ ಅನುಗುಣವಾಗಿ ಏನು ಸವಲತ್ತುಗಳು ಸಹಕಾರ ಸರ್ಕಾರದಿಂದ ಬರಬೇಕಾಗಿದೆ ಅದನ್ನು ಕೂಡ ನಾನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ನಾನು ಖಂಡಿತವಾಗ್ಲೂ ಅವ್ರಿಗೆ ಅನುಕೂಲ ಮಾಡಿಕೊಡ್ತೇನೆ. ಖಂಡಿತವಾಗ್ಲೂ ಈ ಬಿಸಿಲಿಗೆ ಬೆಂಕಿ ಕಿಡಿ ಹೆಚ್ಚು ಬಿಸಿಲಿನ ವಾತಾವರಣ ಹೆಚ್ಚಾದಾಗ ಬೆಂಕಿ ಕಿಡಿ ತಗುಲುವುದು ಸಹಜ. ಆದ್ದರಿಂದ ರೈತರ ಸಹೋದರರಲ್ಲಿ ಮನವಿ ಮಾಡಿಕೊಡೋದೇನೆಂದರೆ ಬಹಳ ಮುನ್ನೆಚ್ಚರಿಕೆಯಾಗಿ ತಮ್ಮ ಏನು ವ್ಯವಸಾಯ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಆಗಾಗ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಬೇಕು. ಅದೇ ರೀತಿಯಲ್ಲಿ ಬೆಂಕಿ ಎಲ್ಲೂ ಕೂಡ ಇಲ್ಲಿ ತಾಕದಂತೆ ಇಲ್ಲಿ ಓಡಾಡ್ತಕ್ಕಂಥ ರೈತರು ಇರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಅವರು ಕೂಡ ಭಾಳಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಈ ಥರ ಅನಾಹುತಗಳು ಆಗ್ದಲ್ಲೇ ನೋಡ್ಕೋಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಶಿರಾ ತಾಲೂಕಿನ ಪಡ್ನಾಕಳ್ಳಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇವತ್ತು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ವೈದ್ಯಾಧಿಕಾರಿಗಳಾದಂತಹ ಪುರುಷೋತ್ತಮರವರು ಮಗುವಿಗೆ ಪಲ್ಸ್ ಅನ್ನು ಹಾಕುವ ಮೂಲಕ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ನಾದುರ್ಗ ಗ್ರಾಮ ಪಂಚಾಯತಿ ಕೂಡ ಸಹಭಾಗಿತ್ವದಲ್ಲಿ ನಡೀತಿರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮಂಜುನಾಥ ಸ್ವಾಮಿ, ವಿಜಯಕುಮಾರ್, ನಾಗರಾಜ್, ಮೆಹರ್ತಾಜ್, ಪಾರ್ವತಮ್ಮ, ತುಳಸಿ ಮಧುಸೂದನ್, ಮೇಘಶ್ರೀ, ಭೂತರಾಜು ಸೇರಿದಂತೆ ಆರೋಗ್ಯ ಅಧಿಕಾರಿಗಳಾದಂತಹ ರವಿಯವರು ಮತ್ತು ಹಲವಾರು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವತ್ತು ಯಶಸ್ವಿ ಮಾಡುವಂತಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಿದ್ದಾರೆ. ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅತ್ಯಮೂಲ್ಯವಾದುದು. ಈ ದೇಶದಲ್ಲೆಲ್ಲ ಪಲ್ಸ್ ಅಂಗವಿಕೃತಿಯನ್ನು ನಿರ್ಮೂಲನೆ ಮಾಡುವಲ್ಲಿ ಈ ಪಲ್ಸ್ ಹನಿಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ. ಈ ಪಲ್ಸ್ ಹನಿಗಳು ಹಾಕುವ ಮೂಲಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಟ್ನಾಕ್ನಳ್ಳಿಯಲ್ಲಿ ಮತ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಹಾಕಿ ಸರ್ ಇನ್ನೊಬ್ರಿಗೆ ಹಾಕಿದ್ರು. ಅರ್ಧ ಗಂಟೆ
ಇವರು ಮೆಂಬರ್ ಕೂಡ ಲೇಡಿ ಮೆಂಬರ್ ಕೂಡ ಯಾರಿಗಾದ್ರೂ ಹಾಕ್ಸಿ ಹಾಕಿ ಇದಾರ ಪಾಪ ಕೊಟ್ಟಿದಾರಲ್ಲ ಹಾಕ್ಸಿ ಎಲ್ಲ ಹೊರ್ಕೊಟ್ಟೆ ಸ್ವಲ್ಪ ಸೈಡಿಗೆ ಬರ್ತೀನಿ ರಾಜ ಹಾಕಿ ಹಾಂ ಎಲ್ಲರೂ ಹಾಕಿರಾ ಕಳೆದ ಎರಡು ದಿನಗಳ ಹಿಂದೆ ನಡೆದಂಥ ಒಂದು ಬೆಂಕಿ ಅನಾಹುತದಲ್ಲಿ ನಮ್ಮ ರೈತ ಸಹೋದರರಾದ ಕೃಷ್ಣಪ್ಪ ಅವರ ಗುಡಿಸಲು ಸಂಪೂರ್ಣವಾಗಿ ಭಸ್ಮವಾಗಿ ಇಲ್ಲಿ ಹುಲ್ಲಿನ ಬಣವೆ ಮತ್ತು ಹುಳ್ಳಿಕಾಯಿ ಬಣವೆ ಇದು ಅವು ಕೂಡ ಸಂಪೂರ್ಣವಾಗಿ ಅನಾಹುತದಲ್ಲಿ ಭಸ್ಮವಾಗಿದ್ದಾವೆ. ಆದ್ದರಿಂದ ಹೊಸಕೋಟೆ ಗೊಲ್ಲಟ್ಟಿ ಗ್ರಾಮದಲ್ಲಿ ಒಂದು ಕುರಿ ಕೂಡ ಅನಾಹುತದಲ್ಲಿ ಮೃತಪಟ್ಟಿದೆ. ಆದ್ದರಿಂದ ಈಗ ನಮ್ಮ ಕೃಷ್ಣಪ್ಪ ಅವ್ರಿಗೆ ಕೂಡಲೇ ಅವ್ರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ನಾವು ಅವರಿಗೆ ದಿನನಿತ್ಯಕ್ಕೆ ಬೇಕಾದ ದಿನಸಿ ಸಾಮಗ್ರಿಗಳು ಮತ್ತು ದಿನನಿತ್ಯಕ್ಕೆ ಬೇಕಾದ ಇತರೆ ಸಾಮಗ್ರಿಗಳನ್ನು ಅವ್ರಿಗೆ ವೈಯಕ್ತಿಕವಾಗಿ ನಾನು ಕೊಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಸರ್ಕಾರದಿಂದ ವತಿಯಿಂದ ಏನಾದರೂ ಸವಲತ್ತು ಬರೋ ಆಗಿದ್ದರೆ ನಾನು ಕೂಡ ಈಗ ಸರ್ಕಾರ ತಾಲೂಕು ಆಡಳಿತ ಅಧಿಕಾರಿಗಳೊಂದಿಗೆ ಮಾತನಾಡಿ ಅವ್ರಿಗೆ ತ್ವರಿತಗತಿಯಲ್ಲಿ ಏನಾದರೂ ಪರಿಹಾರ ಒದಗಿಸಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇನೆ.
ತಾಲೂಕಿನ ಪಟ್ಟನಾಯಕನಹಳ್ಳಿ ಸ್ಫಟಿಕಶ್ರೀ ಮಹಾಸಂಸ್ಥಾನ ಮಠದಲ್ಲಿ ಒಂದು ಜಾತ್ರಾ ಮಹೋತ್ಸವದ ಮೂರನೇ ದಿನದ ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥ ಪೂರ್ಣಾವತಿ ಹೋಮ ಹಾಗೂ ಇಂದಿನ ಹೂವಿನ ತೇರು ಕೈಲಾಸೋತ್ಸವ ಇದೆ. ಇಂದಿನ ಪೂರ್ಣಾವತಿ ಕಾರ್ಯಕ್ರಮದಲ್ಲಿ ಪೀಠಾಧ್ಯಕ್ಷರಾದ ಶ್ರೀ ನಂಜಾವುದ ಸ್ವಾಮೀಜಿಗಳು ಪಾಲ್ಗೊಂಡು ವಿಶೇಷ ಪೂಜೆ ಕಲ್ಯಾಣ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದಲ್ಲಿ ಇವತ್ತು ಪೂರ್ಣಾಹುತಿ ಹೋಮ ನಡೀತಾ ಇದೆ. ಪೀಠಾಧ್ಯಕ್ಷರಾದ ಶ್ರೀ ನಂಜಾವುದ ಸ್ವಾಮೀಜಿಗಳು ಪೂರ್ಣಾಹುತಿಯಲ್ಲಿ ಭಾಗವಹಿಸುವ ಮೂಲಕ ವಿಶೇಷ ಪೂಜಾ ಸಲ್ಲಿಸಿ ಲೋಕಕ್ಕೆ ಒಳಿತನ್ನು ಬಯಸ್ತಾ ಇದ್ದಾರೆ. ಲೋಕಾಮಾವೈವ ಲೋಕಾರ ಕಾಮಾನೇ
Thank you.
ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.